ಸಹೋದರರೆಲ್ಲ ಸೇರಿ ಒಂದು ರಾಜಕೀಯವಾಗಿ ಒಂದು ನಿರ್ಧಾರ ತಗೋಬೇಕು, ಯಾರು ಬೆಂಬಲ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಸೇರಿದ್ವಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿತೇಶಗಳು ಸಹ ಯಾವುದೇ ಒಂದು ಇಂಥ ಸುಸ್ತಿ ಅಂತ ಹೇಳಿಲ್ಲ, ನಾನು ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ ಕೂಡ ನನಗೆ ಹೇಳಿಲ್ಲ. ನಾನು ಕೇಳಿದೆ, ಪದೇ ಪದೇ ಕೇಳಿದೆ, ನಾನು ಯಾರಿಗೆ ಬೆಂಬಲ ಕೊಡ್ಬೇಕು ಹೇಳಿ, ನೀವೆಲ್ಲ ಮೀಡಿಯಾ ಮುಂದೆನೆ ಕೇಳಿದೆ, ನೀವು ಬೆಂಬಲ ಯಾರು ಕೊಡ್ಬೇಕು ಹೇಳಿ, ನೀವು ಯಾರು ಹೇಳಿದ್ರೆ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀನಿ ಕೇಳಿ. ಅವ್ರ ಮನಸ್ಸಲ್ಲಿರೋದು ಅವ್ರು ಹೇಳಕ್ಕೂ ಆಗಲಿಲ್ಲ, ಅವ್ರು ತಿಳಿಸಲೂ ಇಲ್ಲ. ಕೊನೆಗೆ ನಾನು ತೀರ್ಮಾನ ತಗೊಂಡ್ರೆ ನಿಮ್ಗೆಲ್ರಿಗೂ ಸಂತೋಷ ರೇನಾ, ನಿಮ್ಗೆ ತೃಪ್ತಿನ ಅಂತ ಕೇಳಿದ್ದೀನಿ. ಅದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟು ಬಹುಶಃ ನಾನು ಬೇಡ ನೀವೇ ತಗೊಡ್ತೀರಾ ಅಂದರೆ ಯಾರು ಕೈ ಎತ್ತಿಲ್ಲ. ಕೊನೆಗೆ ಅದು ನನಗೆ ಅರ್ಥ ಆಯಿತು, ನಾನೇ ತೀರ್ಮಾನ ಕೊಡಬೇಕು ಅಂತ ಹೇಳಿ ಎಲ್ಲರೂ ಜನರನ್ನು ಆಡಿ ಬಿಡ್ತಾರೆ ಅರ್ಥ ಮಾಡಿಕೊಂಡೆ. ಈ ತಾಲೂಕಲ್ಲಿ ಸುಮಾರು ಸೋತಾಗ್ಲಿಂದ ಸಹ 5 ವರ್ಷದಿಂದ ಸಹ ನಿರಂತರವಾಗಿ ಜನರ ಜೊತೆಯಲ್ಲಿ ಯಾರಿದ್ದಾರೆ, ಇವ್ರ ಜನರ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಾಡಿ ಬಿಡ್ತಾ ಅರ್ಥ ಆಯಿತು. ಅದೊಂದು ಈ ಮನಸ್ಸಲ್ಲಿ ಇಟ್ಕೊಂಡೆ ಸೂಕ್ತವಾದ ಅಭ್ಯರ್ಥಿ, ಈ ಕ್ಷೇತ್ರಕ್ಕೆ ಅರ್ಹತೆ ಇರತಕ್ಕಂಥ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅನ್ನೋದೇ ನನ್ನ ಮನಸ್ಸು ಬಂತು. ನಾನು ಅನೌನ್ಸ್ ಮಾಡಿದ ತಕ್ಷಣ ಚೇರ್ಗಳ ಮೇಲೆ ಕುಳಿತಿರೋರೆಲ್ಲ ಎದ್ದು ನಿಂತ್ಕೊಂಡ್ರು. ಅಂದರೆ ಆವಾಗ ಅರ್ಥ ಆಯ್ತು ಇವ್ರ ಮನಸ್ಸಲ್ಲಿ ಇದೇ ಹೆಸರು ಇದೆ ಅಂತ. ಅಲ್ಲಿ ತನಕ ನನಗೂ ಅರ್ಥ ಆಗಲಿಲ್ಲ. ಅಂದರೆ ಇಷ್ಟು ಮನಸ್ಸುಗಳನ್ನ ಗೆದ್ದಿದ್ದಾನೆ ಅಂತ ಹೇಳಿದ್ರೆ ಬಹುಶಃ 13ನೇ ತಾರೀಕು ಆ ಭಗವಂತ ಮೋಸ ಮಾಡೋದಿಲ್ಲ, ಈ ಜನ ಆಶೀರ್ವಾದ ಬಟ್ಟೆ ಬರ್ತದೆ, ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಾನು ತುಂಬ ನಂಬಿಕೆಯಲ್ಲಿದ್ದೀನಿ. ಅದನ್ನು ನಾವು ನೋಡ್ತೀವಿ, ಆ ಒಂದು ಸಂತೋಷದ ಒಂದು ದಿನಾನ ನಾವು ಹತ್ತಿರದಲ್ಲೇ ನಾವು 13ನೇ ತಾರೀಕು ನಾವು ನೋಡ್ತೀವಿ ಅನ್ನೋ ನಂಬಿಕೆ ಇದೆ. ನಾನು ಎಲ್ಲರನ್ನೂ ಒಂದು ಮನವಿ ಮಾಡ್ತೀನಿ, ಒಬ್ಬ ಒಂದು ಸ್ಲಮ್ಮಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಂಜುನಾಥ್ ಅನ್ನೋದು, ಒಬ್ಬ ದಲಿತ ಕುಟುಂಬ, ಒಂದು ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಇವತ್ತಿನ ಆ ಮನುಷ್ಯ ಇವತ್ತೊಂದು ಒಂದು 1000 ಜನಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಆತ್ಮನಲ್ಲಿರ್ತಕ್ಕಂಥ ದೊಡ್ಡ ಗುಣ, ಆತ್ಮನಲ್ಲಿರ್ತಕ್ಕಂಥ ವಿನಯ, ಆ ವಿಧೇಯತನ ಏನಿದೆ ಅದರಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರ ಮುಂದೆ ಸಹ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಗಳು ಭಗವಂತ ಕೊಟ್ಟು ಆ ದೇವೇಗೌಡರ ಫ್ಯಾಮಿಲಿ ಏನಿದೆ, ಅವನೇನು ನಂಬಿದ ಗೌಡ್ರ ಮನೆ ಕಾವಲು ಕಾಯಿ ಅದಕ್ಕೆ ಏನು ನಿಂತ್ಕೊಂಡಿದ್ದಾನೆ, ಆ ಒಂದು ವಿಶ್ವಾಸದಿಂದ ಅಂತ ಒಂದು ದೊಡ್ಡ ಕುಟುಂಬ ಇದ್ ಜೊತೆಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಅದನ್ನ ಎಷ್ಟು ವಿಶ್ವಾಸ ಗಳಿಸಿದಾನ ಅನ್ನೋದನ್ನ ಅರ್ಥ ಆಗ್ತದೆ. ಈ ಪ್ರತಿಯೊಂದು ನಾನು ಹೇಳ್ತೀನಿ, ನನ್ನ ಒಂದು ಕಾಲೋನಿಗಳಿರ್ತಕ್ಕಂತ ಎಲ್ಲ ದಲಿತನ ಎಲ್ಲ ಸಹೋದರಿಗೂ ನಾನು ಹೇಳ್ತೀನಿ, ಇದೊಂದು ಅವಕಾಶ ಸಿಕ್ಕಿದೆ, ದಯವಿಟ್ಟು ಉಪಯೋಗಿಸ್ಕೊಡಿ, ಈತ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ಕೊಡಿ, ನಿಮ್ಮ ಕಾಲೋನಿಗಳು ಇಂಪ್ರೂವ್ ಆಗ್ತದೆ, ನಮ್ಮ ತಾಲೂಕು ಇಂಪ್ರೂವ್ ಆಗ್ತದೆ, ನಮಗೂ ಗೌರವ ಇರ್ತದೆ, ದಯವಿಟ್ಟು ಒಪ್ಪಿಸ್ಕೊಡಿ, ಇದನ್ನ ಮಾಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಹೋದರರಾಗಿರ್ತಕ್ಕಂಥ ಎಲ್ಲ ಒಕ್ಕರಿ ಕುಟುಂಬದಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ, ಇದೊಂದು ಅವಕಾಶ ಸಿಕ್ಕಿದೆ. ನಿಮ್ಮ ಒಂದು ಕೆಂಪೇಗೌಡರ ವಂಶಸ್ಥರು ಇವತ್ತಿನ ದಿನ ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಸಿಕ್ಕಿದೆ, ಇದನ್ನು ಉಪಯೋಗಿಸ್ಕೊಂಡು ಸಮೃದ್ಧಿ ಮಂಜುನಾಥ್ ಈ ಬಹುಶಃ ನೋಡಿರ್ತೀರಿ ಮುಳ್ಬಾಲಲ್ಲಿ ಗೆದ್ದಿರೋರು ಯಾರು ಸಪೋರ್ಟ್ ಮಾಡಿದ್ರೆ ಅವರೇ ಅಲ್ಲಿ ಮುಖ್ಯಮಂತ್ರಿ ಆಗೋದು. ಈ ಸಾರಿಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಗೆಲ್ಲೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಅಲ್ಲಿ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಈ ಬಹುಸಂಖ್ಯಾತರಾಗಿರ್ತಕ್ಕಂಥ ಒಂದು ಒಕ್ಕಲಿಗರ ಕೋರಿಕೆ ಏನಿದೆ, ಒಂದು ಬೇಡಿಕೆ ಏನಿದೆ, ಈ ಸಾರಿ ಈಡೇರ್ತದೆ ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ ಇದೆ. ನಾವು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಅವನು ಮುಖ್ಯಮಂತ್ರಿ ಮಾಡಬೇಕು, ಇಲ್ಲಿ ಒಂದು ಶಾಸಕರು ಮಾಡಿ, ಇಲ್ಲಿ ಮಂತ್ರಿ ಮಾಡಿ ಕಳಿಸಿದ್ರೆ ಈ ಕ್ಷೇತ್ರಕ್ಕೆ ನಮಗೂ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅವ್ರು ಸಹಾಯ ಕೊಟ್ಟಿದ್ದೀವಿ. ಅವರು ಅದೇ ರೀತಿ ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ನಿಮ್ಗೆ ವಿಧೇಯನಾಗಿರ್ತೀನಿ, ನಾನು ಶಾಸಕನಾಗಿರೋದಿಲ್ಲ, ಈ ಕ್ಷೇತ್ರದ ಸೇವಕನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದನ್ನ ನಾವು ನಂಬಿದ್ದೀವಿ, ಅದನ್ನ ನಾನು ಕಂಡಿದ್ದೀನಿ, ಅದೊಂದು ಯಾವುದೇ ಒಂದು ಉದ್ದೇಶದಿಂದ ಅದನ್ನ ನಾವು ಬೆಂಬಲ ಕೊಟ್ಟಿದ್ದೀವಿ. ನನಗೆ ಹೇಳಿದ್ನಲ್ಲ ಇಷ್ಟೊತ್ತು ಅವ್ರು ನಿಮ್ಮ ಮುಂದೆನೆ ಕೇಳಿದೆ ಯಾರು ಬೆಂಬಲ ಕೊಡೋಣ ಅಂತ ಕೇಳಿದೆ. ನಾನು ಅವ್ರು ಬಂದಿರೋದಕ್ಕೆ ನಾನು ಯಾವ ರೀತಿ ನಾನು ಕೃತಜ್ಞತೆ ಹೇಳ್ಬೇಕು ಅಂತ ಹೇಳಕ್ ಆಗೋದಿಲ್ಲ. ನಾನೇನು ಫೋನಲ್ಲಿ ಹೇಳಿರೋದು, ಹೌದು ಫೋನಲ್ಲಿ ಹೇಳಿರೋದು ಅಷ್ಟೇ, ಜಸ್ಟ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿರೋದು ಅಷ್ಟೇ. ಈ ರೀತಿ ಸೇರ್ತಾ ಇದ್ದೀವಿ, ನೀವು ಯಾವುದೇ ಒಂದು ಪಕ್ಷ ಇಂಥ ಪಕ್ಷಕ್ಕೆ ಮಾಡಬೇಕು ಅಂತ ಏನಾದ್ರು ಮನಸ್ಸಿಗೆ ಇಟ್ಕೊಂಡಿದ್ರೆ ದಯವಿಟ್ಟು ಬರಬೇಡಿ. ಅಲ್ಲಿ ಏನು ತೀರ್ಮಾನ ತಗೊಳ್ತೀವೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂದರೆ ಮಾತ್ರ ನನ್ನ ಮೇಲೆ ವಿಶ್ವಾಸ ಇದ್ರೆ, ನನ್ನ ಮೇಲೆ ಗೌರವ ಇದ್ರೆ ನೀವು ಬನ್ನಿ ಅಂತ ಹೇಳಿದ್ವಿ. ಆ ಒಂದು ಉದ್ದೇಶದಿಂದ ಅವ್ರು ಬಂದಿದ್ದ, ಆ ಒಂದು ಗೌರವದಿಂದ ಬಂದಿದ್ದಾರೆ. ಅವ್ರಿಗೆ ಯಾವ ರೀತಿ ನಾನು ಕೃತಜ್ಞತೆ ತಿಳಿಸ್ಬೇಕು, ಯಾವ ರೀತಿ ಅವ್ರ ಋಣ ತೀರಿಸ್ಬೇಕು ಅನ್ನೋದು ನನ್ನ ಮಾತುಗಳು ಹೇಳೋಕ್ಕಾಗಲ್ಲ. ನಾನು ಸದಾ ಅವ್ರ ಚಿರುಳಿ ಆಗಿರ್ತೀನಿ ಅಂತ ಹೇಳ್ತೀನಿ. ಮಾತಾಡ್ತೀನಿ.